ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿದ್ದು ಮೆಡಿಸಿನಲ್ ಪ್ಲಾಂಟ್ ಆದ ತುಂಬೆ ಗಿಡದ ಬಗ್ಗೆ ನನಗೆ ತಿಳಿದಿರುವ ಕೆಲವೊಂದು ಮಾಹಿತಿಗಳನ್ನು ನಿಮಗೆ ಕೂಡ ಶೇರ್ ಮಾಡೋಕೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದೇನು ತೊಂಬೆ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಇದುವೇ ನಮ್ಮ ತುಂಬೆ ಗಿಡ. ಇದು ಲ್ಯಾಮಿಯೇಸಿಯೇ ಫ್ಯಾಮಿಲಿಗೆ ಸೇರಿದ್ದು ಇದರ ಸೈಂಟಿಫಿಕ್ ನೇಮ್ ಲ್ಯೂಕಸ್ ಆಸ್ಪೆರಾ ಅಂತ. ಕನ್ನಡದಲ್ಲಿ ಇದನ್ನು ತುಂಬೆ ಗಿಡ ಅಂತ ಕರೀತಾರೆ. ಇದು ಶಿವನಿಗೆ ಅತ್ಯಂತ ಪ್ರೀತಿಯ ಸಸ್ಯ, ಯಾಕೆಂದರೆ ಅದಕ್ಕೊಂದು ಕಥೆ ಇದೆ. ಮೊದಲು ರಾಕ್ಷಸರು ಮತ್ತು ದೇವತೆಗಳು ಸಮುದ್ರ ಮಥನ ಮಾಡುವಾಗ ವಿಷ ಸಿಕ್ಕಿದಾಗ ಶಿವ ಅದನ್ನು ಸೇವಿಸ್ತಾನೆ. ಅರ್ಧದಲ್ಲಿಯೇ ಪಾರ್ವತೀದೇವಿ ಗಂಟಲನ್ನು ಹಿಡಿದು ವಿಷ ಕೆಳಗಿಳಿಯದಂತೆ ತಡೆಯುತ್ತಾಳೆ. ಆದರೂ ಕೂಡ ವಿಷದ ಪ್ರಭಾವವನ್ನು ತಗ್ಗಿಸಲು ಈ ತುಂಬೆ ಗಿಡದ ಮದ್ದನ್ನು ಸೇವಿಸಬೇಕಾಯಿತು. ಹಾಗೆ ಶಿವನಿಗೆ ಈ ಗಿಡ ಅಂದರೆ ತುಂಬ ಇಷ್ಟ. ಇದನ್ನು ರುದ್ರಪುಷ್ಪ ಅಂತ ಕೂಡ ಕರೀತಾರೆ. ಹಾವೆಲ್ಲ ಕಚ್ಚಿದ್ರೆ ಗಾಯಕ್ಕೆ ಇದರ ಎಲೆಯನ್ನು ಅರೆದು ಕುಟ್ಟುತ್ತಾ ಇದ್ದರು. ಇದರಿಂದ ವಿಷದ ಪ್ರಭಾವ ಕಮ್ಮಿ ಆಗ್ತಿತ್ತು. ಹಾಗೆಯೇ ಇದು ಅನೇಕ ಚರ್ಮ ರೋಗವನ್ನು ಗುಣಪಡಿಸುತ್ತೆ. ಈ ಗಿಡವನ್ನು ಸಮೂಲವಾಗಿ ಕಷಾಯ ಮಾಡಿ ಸ್ನಾನ ಮಾಡುವುದರಿಂದ ಕೂಡ ತುರಿಕೆ ನೋವೆಲ್ಲ ಕಮ್ಮಿಯಾಗುತ್ತೆ. ಈ ಗಿಡದ ಹೂವಿನ ರಸವನ್ನು ತೆಗೆದು ಜೇನುತುಪ್ಪದೊಂದಿಗೆ ಸೇವಿಸಿದ್ರೆ ಶೀತ, ನೆಗಡಿ, ಶ್ವಾಸಕೋಶಗಳ ಅಲರ್ಜಿ ಕೂಡ ಕಮ್ಮಿಯಾಗುತ್ತೆ. ಕೆಲವೊಮ್ಮೆ ಎಷ್ಟು ನೀರು ಕುಡಿದ್ರೂ ದಾಹ ತೀರದೇ ಇದ್ರೆ ಇದರ ಸಮೂಲವಾಗಿ ಕಷಾಯವನ್ನು ಮಾಡಿ ಕುಡಿತಾ ಬಂದ್ರೆ ನಮ್ಮ ದಾಹ ಶಮನ ಆಗುತ್ತೆ. ಹಾಗೆಯೇ ಇದರ ಎಲೆಯ ಕಷಾಯವನ್ನು ಸೇವಿಸಿದ್ರೆ ರಕ್ತ ಶುದ್ಧಿಯಾಗುತ್ತೆ. ಸ್ತ್ರೀಯರಿಗೆ ಮುಟ್ಟಿನ ಸಮಯದಲ್ಲಿ ಅಧಿಕ ರಕ್ತಸ್ರಾವ ಇದ್ರೆ ಅದನ್ನು ಕೂಡ ಇದರ ಕಷಾಯ ಕುಡಿಯೋದರಿಂದ ಕಮ್ಮಿಯಾಗುತ್ತೆ. ಕಣ್ಣಿನ ಸುತ್ತ ಬರುವ ಕಪ್ಪು ಕಲೆ, ಕೆಂಪು ಕಣ್ಣು, ಕಣ್ಣು ಉರಿಯೆಲ್ಲ ಇದ್ರೆ ಇದರ ಕಷಾಯವನ್ನು ಮಾಡಿ ಮುಖ ತೊಳೆಯೋದರಿಂದ ಹೋಗುತ್ತೆ. ಇನ್ನೊಂದು ಅತಿ ಮುಖ್ಯವಾದ ಗುಣ ಎಂದರೆ ಇದು ಇನ್ಸೆಕ್ಟಿಸೈಡ್ ಆಗಿ ಯೂಸ್ ಆಗುತ್ತೆ. ಸೊಳ್ಳೆಯೆಲ್ಲ ಇದ್ರೆ ಅದನ್ನು ಓಡಿಸಲು ಇದರ ಗಿಡದ ಹೊಗೆಯನ್ನು ಹಾಕಿದ್ರೆ ಸಾಕು, ಸೊಳ್ಳೆಗಳು ಇದರ ವಾಸನೆಯನ್ನು ತಡೆಯದೆ ಓಡಿ ಹೋಗುತ್ತೆ. ಹಾಗೆಯೇ ಇನ್ನೂ ಕೂಡ ಅನೇಕ ಪ್ರಯೋಜನಗಳು ಈ ಗಿಡಕ್ಕಿವೆ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಮನೆಯ ಸುತ್ತಮುತ್ತ ಈ ಪ್ಲಾಂಟ್ ಇದ್ರೆ ಇದರ ಪರಿಚಯವನ್ನು ನಿಮ್ಮ ಮಕ್ಕಳಿಗೆ ಕೂಡ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಇವತ್ತಿನ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಇದ್ರೊಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು.